ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಕರೋನಾ ಪಾಸಿಟಿವ್ ಆಯಿತು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅವರ ಪುತ್ರಿ ಉಮಾದೇವಿ ಅವರು ಕೂಡ ನ್ಯೂಸ್ 18 ಜೊತೆ ಮಾತಾಡಿದ್ರು. ಬನ್ನಿ ಕೇಳಿಸ್ಕೊಳ್ಳಿ. ಅದೇ ತಂದೆಯವರು ಪ್ರತಿ ವಾರ ಒಂದ್ಸರಿ ಕೋವಿಡ್ ಟೆಸ್ಟ್ ಗೆ ಒಳಗಾಗ್ತಾ ಇದ್ರು. ನಿನ್ನೆ ಅದೇ ರೀತಿ ರೊಟೀನ್ ಆಗಿ ಟೆಸ್ಟ್ ಮಾಡಿದ್ರು. ಸೊ ನಿನ್ನೆ ರಾತ್ರಿ ಸುಮಾರು 9:30 ಸುಮಾರು ಅದು ಪಾಸಿಟಿವ್ ಬಂತು. ಸೊ ಅವ್ರಿಗೆ ಮತ್ತೆ ನಮ್ಮ ದೊಡ್ಡಕ್ಕ ಪದ್ಮಾವತಿ ಅಂತ ಹೇಳಿ ಅವರು ಜೊತೆಗೆ ಇರ್ತಿದ್ರು, ಫಾದರ್ ಜೊತೆಗೆನೆ. ಹೌದು. ಹಾಗಾಗಿ ಅವ್ರಿಗೆ ಅದೇ ಸಿಂಪ್ಟಮ್ಸ್ ಇರ್ಲಿಲ್ಲ ತಂದೆ ಅವ್ರಿಗೆ. ನೀವೆಲ್ಲಿದ್ದೀರಿ ಮೇಡಮ್ ಈಗ? ಇಲ್ಲ, ನಾನು ನಮ್ಮ ಮನೆಯಲ್ಲೇ ಇದ್ದೀನಿ, ವಿಜಯನಗರದಲ್ಲಿ. ಓಕೆ. ಅವ್ರು ಮೀಟ್ ಮಾಡಿದ್ಯಾ ಯಾವಾಗ ಅಪ್ಪಾಜಿ ಅವ್ರನ್ನ ಲಾಸ್ಟ್? ನಾವು ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ಮೀಟ್ ಮಾಡಿದ್ವಿ. ಓಕೆ. ಶುಕ್ರವಾರ ಸಾಯಂಕಾಲ. ಬಟ್ ಎಲ್ಲರೂ ಹೊರಗಡೆ ಔಟ್ಡೋರ್ ಅಲ್ಲೇ ಕೂತಿದ್ವಿ, ಮನೆ ಒಳಗೆ ಹೋಗ್ಲಿಲ್ಲ. ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೊಂಡು ಮಾಸ್ಕ್ ಹಾಕೊಂಡು ದೂರದಲ್ಲೇ ಕೂತಿದ್ವಿ. ವೆರಿ ಗುಡ್. ಅದು ಬಟ್ ಅಪ್ಪಾಜಿ ಅವ್ರಿಗೆ ಪಾಸಿಟಿವ್ ಅಂದ ತಕ್ಷಣ ಒಂಚೂರು ಡಿಸ್ಟರ್ಬ್ ಆದ್ರ? ಹಾ, ಅವ್ರ ಏಜ್ ಫ್ಯಾಕ್ಟರ್ ಇರೋದ್ರಿಂದ ಆ ತರ ಸ್ವಲ್ಪ ಇದ್ದೇ ಇರುತ್ತೆ ಟೆನ್ಷನ್. ಬಟ್ ಅಪ್ಪಾಜಿ ಅಂತೂ ತುಂಬಾ ಶಿಸ್ತನ್ ಮೇಂಟೈನ್ ಮಾಡ್ತಿದ್ರು, ಆರೋಗ್ಯದ ದೃಷ್ಟಿಯಿಂದ ಆಗ್ಲಿ ಅಥವಾ ಕೊರೋನಾ ಬಂದ್ಮೇಲೆ ಕೆಲಸದ ಜೊತೆ ಜೊತೆಗೂ ಅದೆಲ್ಲವೂ ಕೂಡ ಇದ್ದೇ ಇತ್ತು ಅಲ್ವಾ? ಅದೇ ಏನೇ ಡಿಸ್ಟೆನ್ಸ್ ಅಲ್ಲಿ ಇದ್ರು ಕೂಡ ಅದು ಡೈಲಿ ಮೀಟಿಂಗ್ಸ್ ಗಳಂತೂ ನಡ್ದೇ ಇತ್ತಲ್ಲ. ಆಮೇಲೆ ಇತ್ತೀಚೆಗೆ ಒಂದ್ ಎರಡ್ ಸಾರಿ ಹೊರಗಡೆನು ಹೋಗಿದ್ರು ಯಾವ್ದೋ ಇನಾಗ್ರೇಷನ್ ಗೆಲ್ಲ. ಕರೆಕ್ಟ್. ಮೊನ್ನೆ ಯಾವ್ದೋ ಸೆಮಿಕಂಡಕ್ಟರ್ ಪ್ರೋಗ್ರಾಮ್ ಹೋಗಿ ಬಂದ್ರು, ಅಷ್ಟೆಲ್ಲ ನಡ್ದೇ ಇತ್ತು. ಮತ್ತೆ ಫೈಲ್ ಗಳು ಅದು ಇದು ಟಚ್ ಮಾಡ್ತಾನೆ ಇರ್ತಾರಲ್ಲ, ಯಾವ ರೀತಿ ಬಂದಿರುತ್ತೆ ಹೇಳಕ್ ಆಗಲ್ಲ. ಎಷ್ಟಾಗುತ್ತೆ ಅಷ್ಟು ಮೀಟಿಂಗ್ ಗಳನ್ನ ಹೊರಗಡೆ ಕಾಂಪೌಂಡ್ ನಲ್ಲೇ ಮಾಡ್ತಾ ಇದ್ರು, ಡಿಸ್ಟೆನ್ಸಿಂಗ್ ನಲ್ಲೇನೆ. ಆದ್ರೂ ಹೊರಗಡೆ ಹೋಗ್ ಬರೋದು ಅಷ್ಟೇ ಇತ್ತು ಮೀಟಿಂಗ್. ಕಾಳಜಿ, ನೀವೆಲ್ಲ ಮನೆಗೆ ಹೋದಾಗೆಲ್ಲ ಏನ್ ಹೇಳ್ತಿದ್ರು? ಅದು ನಮ್ಗೆನೆ ಹೇಳ್ತಾ ಇದ್ರು, ಮಾಸ್ಕ್ ಹಾಕೊಳ್ತಿದ್ರು ತಕ್ಷಣ ಹಾಕೊಳ್ಳಿ ಅಂತ ಹೇಳಿ. ಇವನ್ ಮನೆ ಒಳಗ್ ಕುತ್ಕೊಂಡಿದ್ರು, ಡೈನಿಂಗ್ ಟೇಬಲ್ ಅಲ್ಲಿ ಕೂಡ ಅವ್ರು ಒಂದ್ ಎಂಡಲ್ ಕೂತ್ರೆ ನಾವ್ ಇನ್ನೊಂದ್ ಎಂಡಲ್ ಕುತ್ಕೋತಾ ಇದ್ವಿ. ಆತರ ಗ್ಯಾಪ್. ವಾಕಿಂಗ್ ನಲ್ಲಿ ಕೂಡ ನಾವ್ ಅವ್ರ ಜೊತೆ ವಾಕ್ ಮಾಡಿದ್ರೆ ಅಟ್ ಲೀಸ್ಟ್ ಒಂದು 10 feet ಡಿಸ್ಟೆನ್ಸ್ ಅಲ್ಲಿ ವಾಕ್ ಮಾಡ್ತಾ ಇದ್ವಿ. ಅವ್ರು ಎಚ್ಚರಿಸ್ತಾ ಇದ್ರು ನಾವ್ ಮರೆತ್ರೆ. ಸೊ ಇತ್ತೀಚೆಗಂತೂ ವಾಕ್ ಮಾಡೋ ಟೈಮ್ ಅಲ್ಲೂ ಮಾಸ್ಕ್ ಹಾಕೋತಾ ಇದ್ರು ಅವರು. ಮೊದ್ಲೆಲ್ಲ ಹಾಕೋತಾ ಇರ್ಲಿಲ್ಲ, ಬಟ್ ಈಗ ಓಪನ್ ಏರ್ ನಲ್ಲಿ ಇದ್ರು ಕೂಡ ಹಾಕೋತಾ ಇದ್ರು. ಬಟ್ ಯಾವಾಗ್ಲಾರೆ ಹೇಳಿದ್ದುಂಟ ಈ ಕರೋನಾ ಬಂದು ಎಲ್ಲರನ್ನ ದೂರ ಮಾಡ್ಬಿಟ್ಟಿದೆ ಅಂತ? ಇಲ್ಲ, ಅವರು ಅದೇ ರಾಜ್ಯದ ಇದ್ರ ದೃಷ್ಟಿಯಿಂದ ತುಂಬಾ ಸರಿ ಟೆನ್ಷನ್ ಮಾಡ್ಕೊತಾ ಇದ್ರು, ಏನಮ್ಮ ಈ ಒಳ್ಳೆ ಕೆಲಸ ಮಾಡೋ ಟೈಮ್ ಅಲ್ಲಿ ಈ ತರ ಆಗೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇದ್ರು. ಎಕನಾಮಿಕ್ ಫೈನಾನ್ಸ್ ಪಾಯಿಂಟ್ ಇಂದ ತುಂಬಾ ಸರಿ ಅದನ್ನ ಹೇಳಿದ್ದಾರೆ. ಅಲ್ಲ, ಜನರಲಿ ನಾವೆಲ್ಲ ಜನಸಾಮಾನ್ಯರು ಮಾತಾಡ್ಬೇಕಾದ್ರೆ ರಿಲೇಟಿವ್ಸ್ ನ ಮೀಟ್ ಮಾಡಕ್ ಆಗಲ್ಲ, ಯಾರು ಕೂಡ ಬರೋಕ್ಕಾಗಲ್ಲ, ಪರ್ಸನಲ್ ಲೈಫ್ ಫೋಟೋ ಇತ್ತು ಅಂತಿರ್ತೀವಲ್ಲ, ಅಪ್ಪಾಜಿಯವ್ರಿಗೂ ಅದ್ ಕಾಡ್ತಿತ್ತ ಅಂತ? ಇಲ್ಲ, ಅವ್ರಿಗೆ ಆ ತರದ್ಕಿಂತ ಹೆಚ್ಚಾಗಿ ಅವ್ರಿಗೆ ಟಿಪ್ಪು ಫ್ರಾಂಕ್ ಸುಮ್ನೆ ಏನ ಗ್ಲೋರಿಫೈ ಮಾಡಿ ಹೇಳ್ತಾ ಇಲ್ಲ, ಸಿಕ್ಕಾಪಟ್ಟೆ ಇದು ಈ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಪಾಯಿಂಟ್ ಇಂದ ಟೆನ್ಷನ್ ಮಾಡ್ಕೊಳ್ಳೋರು. ಎಕನಾಮಿಕಲಿ ರಿವೈವ್ ಆಗೋದ್ ಯಾವಾಗ, ನಾವು ಇದನ್ನ ನೆಕ್ಸ್ಟ್ ಲೆವೆಲ್ ಇತ್ತು ಆತರ ಜನರಲ್ ಮೀಟ್ ಮಾಡಕ್ ಆಗ್ತಿಲ್ಲ ಅನ್ನೋದ್ಕಿಂತ ಈ ತರ ಟೆನ್ಷನ್ ಜಾಸ್ತಿ ಮಾಡ್ಕೊತಾ ಇದ್ರು. ಸೊ ಇದು ಯಾವಾಗ ಮುಗಿಯುತ್ತೆ ಅಂತಾನೆ ಅವರನ್ನು ಮತ್ತೆ ಮತ್ತೆ ಪ್ರಶ್ನೆ ಹಾಕೋತಾನೆ ಇರ್ತಿದ್ರು. ಇದೇನಮ್ಮ ಹೀಗಾಯ್ತು ಹಾಗೋಯ್ತು ಕನ್ಸ ಅಂತ ನಂಬ್ಕೊಳಕ್ಕೆ ಆಗ್ತಿಲ್ಲ ಆತರ ಎಲ್ಲ ಹೇಳ್ತಾರೆ. ಏನೋ ಇಡೀ ಇಡೀ ಕುಟುಂಬಕ್ಕೆ ಮತ್ತು ಇಡೀ ರಾಜ್ಯದ ಎಲ್ಲ 6.5 crore ಜನಕ್ಕೂ ಕೂಡ ಒಬ್ಬ ನಾಯಕ ಮತ್ತು ಒಬ್ಬ ದೊಡ್ಡವರ ಸ್ಥಾನ ಅಂದಾಗ ಅದು ಮುಖ್ಯಮಂತ್ರಿಗಳೇ ಇರ್ತಾರೆ, ನಿಮ್ ಕುಟುಂಬಕ್ಕಾಗ್ಲಿ ಅಥವಾ ಕರ್ನಾಟಕದ ಕುಟುಂಬಕ್ಕಾಗ್ಲಿ, ಅವ್ರಿಗೆ ಎಲ್ಲ ಪಾಸಿಟಿವ್ ಅಂದ ತಕ್ಷಣ ಏನನ್ನಿಸ್ತು ಕುಟುಂಬದವ್ರಿಗೆ, ಏನನ್ನಿಸ್ತು? ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಅಂತ ಆಗ್ಲಿಲ್ಲ, ಯಾಕಂದ್ರೆ ಯಾವಾಗ ನೋಡಿದ್ರು ನಾವು ಇದನ್ನೇ ಮಾತಾಡ್ತಾ ಇದ್ವಿ, ಅವ್ರನ್ನ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಅವ್ರನ್ನ ಇಷ್ಟೊಂದು ಎಕ್ಸ್ಪೋಜರ್ ಆಗ್ತಾನೆ ಇರ್ತಾರೆ ಹೊರಗಡೆ ಪ್ರಪಂಚಕ್ಕೆ ಅಂತ. ಯಾವತ್ತ ಮುಂದ್ ಕೇಳೋದ್ ನ್ಯೂಸ್ ಇವತ್ ಕೇಳಿದ್ವಿ ಅನ್ಸುತ್ತೆ. ಬಟ್ ನೀವೆಲ್ಲರೂ ಸಜೆಷನ್ ಕೊಡ್ತಿದ್ರ ಅಪ್ಪಾಜಿ ಹುಷಾರು ಅಂತೆಲ್ಲ? ಹೌದೌದು, ಸಿಕ್ಕಾಗ್ಲೆಲ್ಲ ಹೇಳ್ತಾನೆ ಇರ್ತಿದ್ವಿ. ನಾವಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದ ಫಾರ್ಮ್ ಗಳು ಮತ್ತೆ ಬೇರೆ ಯಾರಾದ್ರೂ ಪರ್ಸನಾಲಿಟಿ ಫೋನ್ ಗಳು ಬರ್ತಾನೆ ಇತ್ತು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇವತ್ ಟಿ ವಿಲ್ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ, ಮಾಸ್ಕ್ ಮೂಗಿಂದ ಕೆಳಗಿತ್ತು ಸರಿಯಾಗಿ ಹಗ್ಲಕ್ ಹೇಳಿ, ಈ ತರ ಸಜೆಷನ್ ಗಳು ಬರ್ತಾನೆ ಇರ್ತಿತ್ತು. ಅದನ್ನ ನಾವು ಅವ್ರಿಗೆ ಪಾಸ್ ಮಾಡ್ತಾನೆ ಇರ್ತಿದ್ವಿ. ರಿಯಾಕ್ಷನ್ ಏನಿರ್ತಿತ್ತು ಅವ್ರದ್ದು? ಇಲ್ಲ, ಮಾಡ್ಕೋತೀನಮ್ಮ ಅಂತಾನೆ ಹೇಳ್ತಿದ್ರು. ನಾವು ಅವ್ರಿಗೆ ಬುದ್ಧಿ ಹೇಳಕ್ ಹೋದಾಗ ಅವ್ರು ನಮಗೂ ಬುದ್ಧಿ ಹೇಳೋರು, ನೀವು ಹಾಗಿರಿ ಹೀಗಿರಿ ಅಂತ ತರ ಆಗ್ತಿತ್ತು. ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಏನ್ ಹೇಳಿ? ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಹೇಳಿದ್ದುಂಟಾ ಸಾಹೇಬ್ರು? ಹೌದು ಹೌದು, ಎಲ್ರಿಗೂ ಹೇಳ್ತಾ ಇದ್ರು, ಅಕ್ಚುಲಿ ಚಿಕ್ಕಾಗ್ಲೆಲ್ಲ ಹೇಳ್ತಾನೆ ಇರ್ತಿದ್ರು. ಆಮೇಲೆ ನಾವು ಇತ್ತೀಚೆಗೆ ಮೀಟ್ ಮಾಡಕ್ ಕಡಿಮೆ ಮಾಡಿದ್ವಿ, ಬಟ್ ಡಿಸ್ಟೆನ್ಸ್ ಅಲ್ಲಿ ಇರ್ತಿದ್ವಿ. ಬೆಳಿಗ್ಗೆ ತಾನೆ ಫೋನ್ ಅಲ್ಲಿ ಮಾತಾಡಿದೆ ಹಾಸ್ಪಿಟಲ್ ಗೆ ಅವ್ರ ಹತ್ರ. ಓಕೆ, ಏನಂತಿದ್ರು, ಹೇಗಿದೆ ಮನಸ್ಥಿತಿ ಹೇಗಿದೆ? ಅದೇ ಅವರು ರಾತ್ರಿ ಸ್ಕ್ಯಾನಿಂಗ್ ಎಲ್ಲ ಆಯ್ತು, ಬ್ಲಡ್ ಸ್ಯಾಂಪಲ್ ಎಲ್ಲ ತಗೊಂಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ವಿಟಮಿನ್ ಸಿ ಮತ್ತೆ ಜಿಂಕ್ ಟ್ಯಾಬ್ಲೆಟ್ ಶುರು ಮಾಡಿದ್ದಾರೆ. ಆರಾಮಾಗಿದ್ದೀನಮ್ಮ, ಏನು ಸಿಂಪ್ಟಮ್ಸ್ ಆಯ್ತಾ ನಾವೇನು ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಗ್ರೇಟ್ ಟು ನೋ ದಟ್. ಬಟ್ ಬಿ ಪಿ ಶುಗರ್ ಎಲ್ಲ ಹೇಗಿದೆ? ಅವ್ರಿಗೆ ಶುಗರ್ ಒಂದಿದೆ, ಸೊ ಅದು ಪರವಾಗಿಲ್ಲ, ಲೈಕ್ ಕಂಟ್ರೋಲ್ ಇದ್ರಲ್ಲೇ ಇರುತ್ತೆ. ಇನ್ಸುಲಿನ್ ತಗೋತಾರೆ. ಓಕೆ,
ಸೊ ಇನ್ಮೇಲೆ ನೋಡ್ಬೇಕು ಡಾಕ್ಟರ್. ಕೂಡ ಅವರ ಶಿಸ್ತು ಅವ್ರಿಗೆ ಯಾವಾಗ್ಲೂ ಇದ್ದದ್ದು, ವಾಕ್ ಮಾಡೋರಿಂದ ಹಿಡಿದು ಊಟ ತಿಂಡಿ ವಿಚಾರದಲ್ಲೂ ಕೂಡ. ಈ ಕರೋನಾ ಬಂದ್ಮೇಲೆ ಏನಾದರೂ ಈ ಇಮ್ಯುನಿಟಿ ಬಗ್ಗೆ ಮಾತಾಡ್ತಿದ್ವಿ, ದೇಹ ಚೆನ್ನಾಗಿಟ್ಕೋಬೇಕು, ಇಮ್ಯುನಿಟಿ ಚೆನ್ನಾಗಿರ್ಬೇಕು ಅಂದಾಗೆಲ್ಲ ಸ್ಪೆಷಲ್ ಫುಡ್ಗಳೇನೋ ತೊಗೊಳಕ್ ಶುರು ಮಾಡಿದ್ರ? ಅವರು ಇಲ್ಲ, ಆ ತರ ಇಮ್ಯುನಿಟಿ ಬೂಸ್ಟರ್ ಅಂತ ಏನ್ ತಗೋತಾ ಇರ್ಲಿಲ್ಲ, ಬಟ್ ಈ ಕಷಾಯಗಳು ಅದು ಇದು ನಾವೇ ಎಲ್ಲ ಮಾಡ್ಕೊಡ್ತಿದ್ವಿ. ಅವ್ರಿಗೇನು ಅದ್ರ ಬಗ್ಗೆ ಲಾಸ್ಟ್ ಐಡಿಯಾ ಇಲ್ಲ, ನಾವೇನ್ ಕೊಡ್ತೀವಿ ಸ್ವಲ್ಪ ತಗೋತಾ ಇದ್ರು. ಹೋಮ್ ಮೇಡ್ ಕಷಾಯ? ಹಾ, ನಮ್ ಸಿಸ್ಟರ್ ಜೊತೆಗೆ ಇದ್ರಿಂದ ಅವಳಿಗೆ ಏನು ಅನ್ಸುತ್ತೆ ಆ ತರದ ಕೆಲವೆಲ್ಲ ಮಾಡ್ಕೊಡ್ತಾ ಇದ್ಲು. ಅವಾಗ ಅವಾಗ ಬಿಸಿನೀರಿಂದ ಕುಡಿತಾ ಇದ್ರು ಯಾವಾಗ್ಲೂ. ಸೊ ಗ್ರೀನ್ ಟೀ ಜಾಸ್ತಿ ಕುಡಿಯೋದು, ಬಿಸಿನೀರ್ ಕುಡಿಯೋದು, ಅದರ ಪ್ರಿಕಾಷನ್ಗಳು ತಗೋತಾ ಇದ್ರು. ಅದರವಾಗ ವಾಕ್ ಎಲ್ಲ ಸ್ವಲ್ಪ ಜಾಸ್ತಿ, ಮನೇಲಿ ಇರೋದ್ರಿಂದ ಕಾವೇರಿಲಿ ಒಳ್ಳೆ ಸ್ಪೇಸ್ ಇರೋದ್ರಿಂದ ವಾಕ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ರು ಮೊದ್ಲಿಗಿಂತ. ಹೌದೌದು, ಕರೆಕ್ಟ್. ಹೌದು, ಕೆಲವು ದಿನಗಳ ಮುಂಚೆ ಅವರೇ ಇನಿಶಿಯೇಟ್ ಮಾಡಿ ನಾನೇ ಸೆಲ್ಫ್ ಕ್ವಾರಂಟೈನ್ ಆಗ್ತೀನಿ ಅಂತ ಕೂಡ ಅನ್ಕೊಂಡು ಒಂದಷ್ಟು ಮನೇಲೆ ಇದ್ರು ಅಲ್ವಾ? ಹೌದು, ಒಂದ್ 3-4 days ಇದ್ರು. ಹೌದು, 3-4 days ಇದ್ರು ಅಷ್ಟೇನೆ. ಓಕೆ, ಜೊತೆಗೆ ಯಾರಿಗೂ ಅವತ್ತು ಯಾರೋ ಬಂದ್ ಹೋದ್ರು, ಅವ್ರಿಗೆ ಪಾಸಿಟಿವ್ ಬಂತು ಅಂತ ಅವರು ಸ್ವಲ್ಪ ಕ್ವಾರಂಟೈನ್. ಓಕೆ, ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದ್ದು ಕೂಡ ಅಫ್ಕೋರ್ಸ್ ಅವ್ರ ಟಿವಿ ನೋಡ್ತಿರ್ತಾರೆ, ನ್ಯೂಸ್ಗಳನ್ನ ಅವರು ಗಮನಿಸ್ತಿರ್ತಾರೆ. ಅಪ್ಪಾಜಿ ಈಗ News18 ನೋಡ್ತಾ ಇದ್ರೆ ಏನ್ ಹೇಳಕ್ ಬಯಸ್ತಾರೆ ಅವರ ಪುತ್ರಿ? ಅದನ್ನೇ, ಇಡೀ ರಾಜ್ಯದ ಒಂದು ಹೆಡ್ ಆಫ್ ದ ಸ್ಟೇಟ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಕಾಳಜಿ ಕೊಡಿ. ಮತ್ತೆ ಇವಾಗ ವಾಪಸ್ ಹಾಸ್ಪಿಟಲ್ ಇಂದ ಬಂದ್ಮೇಲೂ ಕೂಡ ನೆಕ್ಸ್ಟ್ ನಾವು ಒಂದು ವ್ಯಾಕ್ಸಿನ್ ಬರೋವರೆಗೂ ಅವ್ರ ಏಜ್ಗೆ ನಾವು ಇನ್ನು ಜಾಸ್ತಿ ನಿಮ್ಮನ್ನ ನೀವು ಅವೇರ್ನೆಸ್ ನಿಂದ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೋ ಸ್ವೀಟ್ ಆಫ್ ಯು ಮೇಡಮ್. ಮೇನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂಡ್ ಮಾಸ್ಕ್. ಕರೆಕ್ಟ್, ಮಾದಿ ಅವರು ಮಾತಾಡಿದ್ರು. ಅದಾದ್ಮೇಲೆ ಅರುಣ